ತಿಂತೀಯಾ? ಬೇಡ, ಒಂಚೂರು ಏನೋ ಕಾಫಿ ಕುಡಿತೀಯಾ? ಕುಡಿತೀಯ ಕಾಫಿ? ನೋಡಪ್ಪ ಕಾಫಿ ಕುಡಿತಾರೆ. ಬಾ ಬೆಂಗ್ಳೂರಿಗೆ ಹೋಗೋಣ. ಬೆಂಗ್ಳೂರಿಗೆ ಹೋಗೋಣ, ಕರ್ಕೊಂಡು ಹೋಗ್ತೀನಿ ಬಾ. ಇಲ್ಲ ಕಾಫಿ ಕುಡಿದ್ರಿ ಸ್ವಲ್ಪ ದೊಡ್ಡಮ್ಮ. ಹಲೋ, ಯಾಕಮ್ಮ? ಬಾಳೆಹಣ್ಣು ಇದೆಲ್ಲ ಎತ್ತು ಬಿಸಾಕ್ಬಿಡ್ತಾರೆ ಸ್ವಲ್ಪ. ಮಾಮೂಲಿ ಗಂಜಿ ಗಿಂಜಿ ಏನ ಮಾಡಿದ್ರೆ ಗಂಜಿ ಕೊಟ್ಟರೆ ಅಷ್ಟೇ ಸಾಕತ್ತೆ, ಏನು ಬೇಡ. ಬೇರೆ ಏನು ಕೊಟ್ಬಿಡ, ನಾವು ಮುಂದೆ ಸೇಮ್ ಪ್ರಾಬ್ಲಮ್. ಬಟ್ ಅವ್ರು ಸ್ವಲ್ಪ ಅರ್ಲಿ ಹೋದ್ರಲ್ಲ, ಆಯ್ಮು 22 ದಿವಸ ನಾವು ನಮ್ಮಿದ್ರೆ ಬಾಲೆ ಜೋಡಿ ಚೆನ್ನಾಗಿ ಮಾತಾಡೋರು. ಹೌದು, ಚೆನ್ನಾಗಿ ಮಾತಾಡೋರು. ಅದಕ್ಕೆ ಮುಂಚೆ ಬಾಟ್ಲಾಡ ತಿನ್ಕೊಂಡು ಏನ್ ದೊಡ್ಡಮ್ಮ ಸಮಾಚಾರ? ಏನಿಲ್ಲ ಅಂತೆ ನೋಡಮ್ಮ. ಬರ್ತೀನಿ ಆಮೇಲೆ ಬರ್ತೀನಿ. ಆಯ್ತು, ಒಳ್ಳೇದು, ಸಿಕ್ತೀನಿ, ತಿರ್ಗಾ ಬರ್ತೀನಿ ನಿಮ್ಗೆ. ಹ್ಮ್, ಆರಾಮಾಗಿರ್ರಿ. ಚೆನ್ನಾಗಿದ್ದೇನಮ್ಮ. ಏನ್ ನಿಮ್ಮ ಮನೆಗೆ ನಿನ್ನ ಬದಲಾಯಿಸಿಲ್ಲ? ಏನಂತ? ಸರಿ, ಎತ್ಕೊಳ್ಳೋ ಸೂರ್ ಕಟ್ಟಿ. ಎಷ್ಟು ವರ್ಷ ಆಗದ ಮನೆಕ? ಎಷ್ಟು ವರ್ಷ ಆಗ ನನಗೆ ಗೊತ್ತಿಲ್ಲ. ಏನೊಂದು ನನಗೆ 50 ಇದೊಂದು 20 ಇದಕ್ಕೊಂದು 100 ಜಾಸ್ತಿ ಆಗದ ಹೇಳಪ್ಪ. ಅಲ್ಲಮ್ಮ, ಒಂದು 70 ವರ್ಷ ಆಗಿಲ್ಲ ಈ ಮನೆಕ? ಆಗ ಇನ್ನ ಜಾಸ್ತಿ ಆಗದೆ ಅಲ್ಲ, 20 ಆಗದಿದ್ದು. ಅಲ್ಲಿ ಇರ್ತೀನಿ ಸುಮ್ಮನೆ. ಇಲ್ಲಿ ಇದ್ದು ರೂಢಿ ಇಲ್ಲಿ ಆ ರೂಢಿ, ಅದು ಬಿಡಲ್ಲ, ಅದು ಜೀವ ಎಳಿತಾ ಇರ್ತದೆ. ಮತ್ತೆ ಸಂಪರ್ಯ ಮಾಡ್ರಿ ಮನೆ. ನಮ್ಮ ಬೆಂಗಳೂರು ಮಾದಮ್ ನಾಗಮ್ಮ ಬಲೆ ದೋಸ್ತು. ಹೌದು ಹೌದು ಹೌದು. ಆಯ್ತು ಮೇಡಮ್, ಆರಾಮ ಇದೆಯಾ? ಎಷ್ಟಾಯ್ತು ವಯಸ್ಸು? ಅಂದಾಜು ಒಂದು 88. ಹೌದಾ? ಅಬ್ಬಾ, ವೆರಿ ಗುಡ್. ನಿನ್ನ ಅಪ್ಪನ ದೊಡ್ಡವಳ ನೀನು? ನಮ್ಮ ಅಪ್ಪನ ದೊಡ್ಡವಳು ನೀನು? ನಮ್ಮ ಅಪ್ಪನಿಗೆ ಒಂದು 77-78 ಆಗಿತ್ತು. ಅಂದ್ರೆ ಒಂದು 80 ಇದೆಯಾ ನೀನು? ಎಷ್ಟೋ ವರ್ಕ್ ಆಗೋಗ್ತೀನಿ ಅಷ್ಟೇ. ಮನೆಯಲ್ಲಿ ನಮ್ಮ ಅಣ್ಣ ಎಲ್ಲರೂ ಆಗಿದ್ದು. ನಮ್ಮ ಅಣ್ಣ ಆಮೇಲೆ ತಗೊಂಡಿದ್ದು, ಇದು ಹೊರಾಕಿದಾರಲ್ಲ, ಇದು ನಮ್ಮ ಅಣ್ಣನ ಭಾಗ. ಇದು ಹಸುಗೆ ಸಪ್ರೇಟ್ ದೇವತೆ. ನಮಸ್ಕಾರ. ಕುತ್ಕೊಳ್ರಿ ಇಲ್ಲಿ, ಕುತ್ಕೊಳ್ರಿ, ನಾನು ತಿಂತೀನಿ. ತಿಂತೀನಿ, ನಾನು ಜಾತಿ ಸ್ವೀಟ್ ನಾನು ಕುತ್ಕೊಳ್ರಿ. ರಾತ್ರಿ ನಿನ್ನ ವಿಷಯವಲ್ಲಿ ಕೇಳಿದೆ, ನನ್ಗೆ ಬೇಜಾರಾಗೈತೋ. ನಾನು ಒಂದು ಟೈಮ್ ಇಲ್ಲದೆ ವಿಚಾರ ತಿನ್ನೋದು, ಬೇರೆ ಊಟನೇ ತಿನ್ನೋಲ್ಲ. ನಮ್ಮ ಅಡುಗೆ ಅವ್ರು ಮೈಸೂರವರು, ತುಂಬ ಚೆನ್ನಾಗಿ ಆಡಿ ಹೇಳಿ. ಮೋಹಿತ್ ನಂಗೆ ಇರ್ಬೇಕಾಗಿದ್ದಾಗ ನಾನೇ ಬಿಟ್ಟಿದ್ದೆ. ನಾನು ನಿನಗೆ ಮತ್ತೆ ಮೋಟಪ್ಪರ್ಗೆ ಆ ರೂಮ್ ಬಿಟ್ಬಿಡ್ತಿದ್ದೆ. ನಾಟಕದಲ್ಲಿ ಬಿಟ್ಟಿದ್ದೆ ನೋಡು, ನಾವೆಲ್ಲ ಆಲನ್ ಮಣಿಗಳದು. ನೀನ್ ಎದ್ದಿರ್ಲಿಲ್ಲ ಎಷ್ಟೊತ್ತಾದ್ರು ನಮ್ಮ ಮನೆಗಳು ಬಿಡೆ ಅಂದ್ಬಿಡು. ನೀನ್ ಅಷ್ಟೊತ್ತಿಗೆ ಅದ್ ಯಾವಾಗ ಎದ್ದಿರ್ತಿದ್ದೋ ಏನ, ಒಂದ್ ಗ್ಲಾಸ್ ಬಿಸಿನೀರು, ಒಂದ್ ಕಾಫಿ ಕೊಡುವೆ. ಆಮೇಲೆ ಅದೇ ನಾಷ್ಟ ಒಂದೇ ಸರಿ ಊಟ ಬೇಕಾದ್ರೂ ಮಾಡ್ತಿದ್ದೆ. ನೀನು ಹಂಗೇನಿಲ್ಲ, ಅದೇ ಬೇಕು ಇದೇ ಬೇಕು. ಇಲ್ಲ ಅವತ್ತು ಅದೇ ಒತ್ತಿಗೆ ಹೇಳಿದೆ.
ಇದು ಮೈಸೂರಿಂದ ತಂದಿರೋದು ಹೆಣ್ಣು ಒಳ್ಳೆ ಆಡುಗಾರಿಕೆ ಒಳ್ಳೆ ಆಡುಗಳು ಹೇಳ್ತಾರೆ ಕೇಳಿದ್ರೆ ಅವಾಗ ಅವ್ರು ಯಾವಾಗ ಆಡಾಡ್ತಾರೆ ಅಂದ್ರೆ ಬಟ್ಟೆ ಒಗೆಯುವಾಗ ಅಡಿಗೆ ಮಾಡುವಾಗ ಪಾತ್ರೆ ಗಿತ್ತೆ ತೊಳೆಯುವಾಗ ಹಂಗ ಹೇಳ್ಕೊಂತ ಇರ್ತಾರೆ ಅಂದ್ರೆ ನನ್ನ ನಾಟಕ ಸೇರ್ಬೇಡ ಅಂತಾರೆ ಇವ್ರು ಯಾಕೆ ಹಾಡು ಹೇಳ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಇನ್ನೂ ನಮ್ಗೆ ನಮ್ಮೂರಲ್ಲಿ ಯಾವಾಗ್ಲೂ ನಾಟಕಕ್ಕೆ ಸೇರ್ತೀವಿ ಅಂದ್ರೆ ಹೆಣ್ಮಕ್ಳಿಗಾಗಲ್ಲ ನಾನು ನಮ್ಮ ಅಣ್ಣ ಕೃಷ್ಣನ್ ಮಾಡ್ಸೋಣ ಅಂತ ನಮ್ಮದಕ್ಕೆ ಕೃಷ್ಣನ್ ಮಾಡಿಸ್ಬೇಡ ಹೆಣ್ಮಕ್ಳ ಜೊತೆ ಏ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಮಾತಾಡ್ತಾ ಇದ್ದೀನಿ ಮಾತಾಡಕ್ಕೆ ಏನಿಲ್ಲ ಅದನ್ನ ಇವಾಗ ಇನ್ನೊಂದ್ ಸತಿ ಕೃಷ್ಣನ್ ಮಾಡಿಸ್ಬಿಡೋಣ ಒಂದ್ಸರಿ ನಮ್ಮ ಮನೆಯವರೇ ಕುರುಕ್ಷೇತ್ರ ಮಾಡಿದ್ವಿ ನಮ್ಮನೆಯವರೇ ವಿಜಯವರಪ್ಪ ಧರ್ಮರಾಯ ಇದು ಬಲರಾಮ ನಾನು ಧರ್ಮರಾಯ ಇನ್ನೇನು ಒಂದು ಮುಂದೆ ಒಂದು ತಿಂಗಳಿತ್ತು ಕುರುಕ್ಷೇತ್ರದಲ್ಲಿ ಕೃಷ್ಣನ್ ಪಾತ್ರ ಮೇನ್ ರೋಲು ಆ ಕೃಷ್ಣ ಪಾತ್ರ ಮಾಡ್ತಾ ಇದ್ದವರು ಮಿಸ್ ಆಗ್ಬಿಟ್ರು ಆಮೇಲೆ ಬಂದ ವಿಜಯ್ ಊರ್ಕ ಏನೋ ಹಿಂಗ ಯಾವಾಗೈತೆ ಅಂದೆ ಅಣ್ಣ ಕೃಷ್ಣ ನಾನು ಮಾಡ್ತೀನಿ ಅಂತಂದ ಏನಲ್ಲೋ ಫುಲ್ ರೋಲ್ ಐತೆ ಹೆಂಗೋ ಮಾಡ್ತೀಯ ಅಂತಂದೆ ಇಲ್ಲ ನಾನು ಮಾಡ್ತೀನಿ ಅಂತ ಒಂದು ಅವಕಾಶ ಕೊಟ್ವಿ ಇವನು ಸ್ನಾನ ಮಾಡುವಾಗ ಬಾಯಟೆ ಟಾಯ್ಲೆಟ್ ಆಗೋ ಬಾಯಟೆ ಮಾಡ್ಕೊಂಬಿಟ್ಟು ಮಾಮೂಲಿ ಕೃಷ್ಣ ಮಾಡೋದಕ್ಕಿಂತ ಚೆನ್ನಾಗೇ ಮಾಡ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಪರ್ಪಸ್ ಆಗೇ ಮಾಡಿಸ್ತೀವಿ ಚೆನ್ನಾಗಾಯ್ತು ನಮ್ಮ ಮನೆಯವರೇ ಕುರುಕ್ಷೇತ್ರ ಡ್ರಾಮಾ ಮಾಡ್ತಾ ಇದ್ದೀವಿ ಹೆಂಗ ನಮ್ಮ ಮನೇಲಿ ದೊಡ್ಡವರಪ್ಪ ಅವರು ಇವಾಗ ಇರೋದೇ ನಮ್ಮ ದೊಡ್ಡನ್ನ ನಮ್ಮ ದೊಡ್ಡಕ್ಕಿ ಅವರು ಅದು ಬಿಟ್ಟರೆ ಅವ್ರು ನನ್ನ ತಮ್ಮ ನನ್ನ ತಮ್ಮನ ಮನೆಯವರು ಇವರೇ ದೊಡ್ಡವ್ರು ನಮಗೆ ಈಗ ನಮಗೆ ಒಂದು ನಾವು ಊರಿಗೆ ಬಂದರೆ ನಮ್ಗೊಂದು ತಾಯಿ ತಂದೆ ಸ್ಥಾನ ಇವರೇ ತುಂಬೋದು ನಮ್ಮ ಅದಕ್ಕೆ ಸುಮ್ಮನೆ ಹಿಂಗೆ ಕೂತವ್ರು ಅಷ್ಟೇ ಆರು ಹೇಳಕ್ಕೆ ಶುರು ಮಾಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸ್ಕೂಟ್ರು ಸ್ಕೂಟ್ರಿ ಪೆಟ್ರೋಲ್ ಹಾಕಂಗಿಲ್ಲ ಪೆಟ್ರೋಲ್ ಕಟ್ಟಿರ್ಬೋದೇ ಇಲ್ಲ ನಾನು ಅಲ್ಲಿ ತಗೊಂಡೋಗ್ತೀನಿ ಕಳ್ಸ್ಕೊಟ್ಬಿಡಿ ಅಣ್ಣ ತೊಳೆದಿದ್ಯ ಅದಕ್ಕೆ ಇದಕ್ಕೆ ಒಂಚೂರು ಜಾಸ್ತಿ ಬೇಡ ಒಂದಿಡಿ ಒಂದ್ ನಿಮ್ ಕೈಯಲ್ಲಿ ಒಂದಿಡಿ ಹಾಕಿ ಸರ್ ತರಕಾರಿ ಅಷ್ಟೇ ಸಾಕು ಅಣ್ಣಂಗೆ ಇಲ್ಲ ಒಂದೊಂದು ಸ್ವಲ್ಪ ತಿನ್ನೋಣ ಹಾಕೊಂಡು ನಮ್ಮ ಅಣ್ಣನ ಕಾಪಾಡ್ಕೊಡಿ ಇಷ್ಟು ವರ್ಷ ಕಾಪಾಡಿದೀರ ಇನ್ನು ಕಾಪಾಡ್ಕೊಡಿ ಮಲಗಿದೆ ಕೃಷ್ಣ ಯಾಕೆ ಮಲಗಿದೆ ಕೃಷ್ಣ ಬೇಡ ಬಾ ಮಲಗಿ ಅಲ್ಲಿ ಊಟ ಮಾಡೋದು ಬಾ ಕೃಷ್ಣ ಇಲ್ಲ ಅಬ್ಬಾ ಇಲ್ಲಿ ಅಲ್ಲಿ ಅಲ್ಲಿ ಅಡುಗೆ ಮಾಡ್ತಿದ್ದೆ ಇವ್ನು ಕೃಷ್ಣ ಊಟ ಮಾಡ್ತಾನೆ ಬೇಡ ಮಗ ನಡಿ ಕೃಷ್ಣ ಯಾಕೆ ಕೃಷ್ಣ ಬರೋಣ ಇನ್ನೂ ಸಂಜೆ ನೋವು ನಡಿ ಬಾ ನಾನು ಯಾಕೆ ನೀರಿನ ಬಡಿಲ್ಲ ಅಂತ ನಾನು ಹೇಳ್ಬೋದು ಅಲ್ಲೇ ಡ್ಯೂಟಿ ಆಯ್ತಾ ನಿಮ್ಗೆ ಆಯ್ತು ಏನು ಎಷ್ಟು ಸಿಕ್ತು ಇಲ್ಲ ಅದು ಜನರಲ್ ಜನರಲ್ಲ ನಾನು ಹೇಗೆ ಒಂದು ಜನ್ಬಿಟ್ಟು ಎಲ್ಲಿ ಜನ ಹೆಂಗೆ ಸಿಕ್ತೀನಿ ಹುಡ್ಕೋಣ ಒಳಕೋಡಿ ಅಂತ ಜನ
ಎಲ್ಲೆಲ್ಲ ಜನ್ಗ ನೋಡ್ಬೇಕು ಹುಡ್ಬೇಕು. ಕೃಷ್ಣ ಅಂತ ನಮಗೆ ಈ ಕ್ಲೋಸ್ ಕ್ಲೋಸ್ ಅನ್ನೋದ್ರೆ ಮೊದಲೇ ಕ್ಲೋಸ್ ಕೃಷ್ಣ ಬರ್ಬೇಕು ತಾನೆ. ಯಾವಾಗ? ಇವಾಗಲಾ ಬರ, ನನಗೆ ಸ್ವಲ್ಪ ಹೊತ್ತು ಹೋಗ್ಲಿ ಅಂತ ಊಟ ತಿಂದ ಮಾಡ್ಕೊಂಡು. ಅದಕ್ಕೆ ನಿನ್ನೆ ಬಂದಿಲ್ಲ ನೀನು, ಎಲ್ಲ ಅಲ್ಲೇ ಇದೆಯಾ? ಏನ್ ಮಾಡ್ತ ಮಲಗಿದ್ದ? ಊಟ ಮಾಡಿದ್ಯಾ? ಊಟ ಮಾಡ್ಕ ಮಾಡ್ಬಿಟ್ಟ ಸುಮ್ಮನೆ ಸ್ವಲ್ಪ ಮಾಡಿದ್ವಿ. ಯಾಕಂದ್ರೆ ಬಂತ ಬೆಳಿಗ್ಗೆ ಬೆಳಗಿಂದ ಹೊಟ್ಟೆ ತಿನ್ನೋದು ಇಲ್ಲ, ಮಧ್ಯಾಹ್ನ ತಿನ್ನಿದ್ರೆ ಅದಕ್ಕೆ ಅಲ್ಲಿ ದುಡ್ಡಿತ್ತು ಬೆಳಿಗ್ಗೆ ತಿನ್ಬಿಟ್ಟಿರ ನಷ್ಟ ಆನಂತರ ಅಲ್ಲಿ ಅಲ್ಲಿನೂ ಅನ್ನ ತಗೊಂಡಿರ್ತೀರಿ ತಿನ್ನಿರ್ತೀರಿ. ಇವಾಗ ಮುದ್ದೆಗಿದ್ದೆ ಅಲ್ಲಿ ಇವಾಗ ಎರಡು ಕಿತ ಊಟ ಮಾಡ್ತೀಯಾ? ಇಲ್ಲ ಇಲ್ಲ ರಾತ್ರಿ ಹೊತ್ತು ಇಲ್ಲ, ಒಂದೇ ಸಲ ಇಲ್ಲ. ಇವತ್ತು ತಿಂದ್ರೆ ಇನ್ನಿಲ್ಲ, ಆಮೇಲೆ ರಾತ್ರಿ ನೆಟ್ಟಲ್ಲ ಹಾಕ್ತೀವಿ. ಹೆಸರು ಕೃಷ್ಣ ಅಲಿಯಾಸ್ ಗಿಣಿ ಅಂತ, ಗಿಣಿ ಕ್ಯಾರೆಟ್. ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಣ್ಣ? ಚಿಕ್ಕ ವಯಸ್ಸಿಂದ ನಾವು ಊರಲ್ಲಿ ನಾಟಕ ಮಾಡ್ತಾ ಇದ್ವಿ. ನಾನು ಕೃಷ್ಣನ್ ಮಾಡ್ತಾ ಇದ್ದೆ ಇಲ್ಲಿ. ಇನ್ನೇನು ಮೇಕಪ್ ಹಾಕೋಬೇಕಲ್ಲ, ಸಾಯಂಕಾಲ ಹೋಗಿ ನಮ್ಗೆಲ್ಲ ಸ್ನಾನ ಅಂದ್ರೆ ಬಾವಿಲಿ ದುಮ್ಕದೆ. ಇವ್ನು ಕರ್ಕೊಂಡೋಗಿ ಬಾವಿಲಿ ದುಮ್ಕ್ಬಿಟ್ಟು ಬಾರಲ್ಲಿ ಹೆಚ್ಚು ಶೇವಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಮೀಸೆ ಹತ್ಬಿಟ್ಟೆ. ನಾನು ಬೇಡ ಅಂತ ನಮ್ಮನೆಗೆ ಬೈತಾರೆ, ಮೀಸೆ ಬೇಡ ಎತ್ಕೊಡ್ದ ಅಂತ. ನಾನು ಇವರು ಬಿಡ್ರು ಏನ್ ಮೀಸೆ ಬೇಕಂತ ಏನ್ ಇಟ್ಕೊಂಡಾರ ನನ್ನ ಇಬ್ಬರು ಬಲವಂತವಾಗಿ ಮೀಸೆ ನಿಂಗೆ ಇಕ್ಬಿಟ್ಟು ಏನ್ ಮಾಡ್ತೀಯಲ್ಲ, ಸುಮ್ನೆ ಸುಮ್ನೆ ಆಗ್ಬಿಟ್ಟು ಎತ್ಬಿಟ್ವಿ ಎತ್ಬಿಟ್ಟು ಏನ್ ಮಾಡ್ದ? ನಾವು ಊರ್ಗಳ ಕಡೆ ಮೀಸೆ ಎತ್ತರೆ ಬೈತಾರೆ. ಸರಿ ಬಂದ ಜನಗಳೆಲ್ಲ ನಿಂತಿದ್ರಲ್ಲ, ನಾನೇ ಕೃಷ್ಣ, ನಾನೇ ಕೃಷ್ಣ, ನಾನೇ ಮಾಡ್ತಾರೆ ಕೃಷ್ಣ ಊರ್ತು ಬೇಡ. ಹೌದೌದಂತ ಅವರೆಲ್ಲ ಸ್ಟೇಜರಲ್ಲ ಹಂಗೆ ಕೇಳ್ತಾರೆ. ಮೀಸೆ ಬಂದ್ಬಿಟ್ಟ ಮೀಸೆ ಮೀಸೆ ನಾನು ಸ್ಟೇಜ್ ಮ್ಯಾನೇಜರ್ ನಾನು ಓಡಾಡ್ಬೇಕಿಲ್ಲ ಮೀಸೆ ಅಂತ ನಾಟಕದಲ್ಲಿ ಮೀಸೆ ಸಿಗ್ತಾವಲ್ಲಪ್ಪ ಮೀಸೆ ಇಕ್ಸು ಅಂತ ಕಾಯ್ತಾನ ಅಂತ ಇನ್ನೊಂದ್ ದಿನ ನಾನು ಸ್ಟೇಜ್ ಮ್ಯಾನೇಜರ್ ಮೀಸೆ ಹಾಕೊಂಡು ಓಡಾಡ್ಬೇಕು ಅಂತ. ಅಯ್ಯೋ ಸವಾಸಗಳಲ್ಲ ಆ ಲೈಫ್, ಲೈಫ್ ಟಿವಿ ಇಲ್ಲ, ಫೋನ್ ಇಲ್ಲ, ಮೊಬೈಲ್ ಇಲ್ಲ. ಇನ್ನಂಕಿತ ಇಲ್ಲೇ ಇಲ್ಲೇ ಅವನಕಿತ ದಬ್ಕೊಂಡಾರ ಇನ್ನಂಕಿತ ಇಲ್ಲೇ ಇಲ್ಲ ಮೀಸೆ ಗೀಸಬೇಕು ನಿಂಕ. ನನ್ಗೆ ಅವತ್ತು ಏನು ರೆಜರ್ ಕೊಡ್ಲಿ ಏನು ನೆಲ್ಲ ಗೀಸ್ಕೊಂಡಿದ್ದು ಎತ್ತಿದ್ದು ಕೆರೆಗೆ ಅಂತ ಕೆಲಸ ಮಾಡಿದ್ರೆ ಅವ್ರ ಯಾರ ಬಡ್ಕೊಂತಾರಲ್ಲಿ ಯಾರು ಏನ್ ಹಂಗ ಮಾಡ್ತಿದ್ದೀರಿ? ಹೌದು ಹೌದು ನಮ್ದೆಲ್ಲ ಅವಾಗ ಆಟ ಏನ್ ಗೊತ್ತಾರಪ್ಪ, ಆಟ ಅಂದ್ರೆ ಗೊತ್ತಿರ ಬರೀ ಓಡಾಡದೆ 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 ಅದೇ ನಮ್ಮನ್ನ ಹೇಳ್ತೇವೆ. ಯಾಕೆ ಹಿಂಗ ಗೊತ್ತಾ ಇದೀವಿ ಹಿಂಗೆ ಹೋಗದ? ಹೌದಾ, ಚೆನ್ನಾಗಿ ನಡೆದಾಡೋದು ಮಲಗಿದ್ರೆ ಜಾಸ್ತಿ ಮೀಜು ಹೊಡೆಯೋದು ಬಯಲ್ಲಿ. ಮೀಜು ಅಂದ್ರೆ ಈಜು ಅಂತ ನಮ್ ಕಡೆ, ಈಜು ಹೊಡೆಯೋದು. ಬಾವಿ ಇದೆ ನಮ್ ಬಾವಿ, ಆ ಬಾವಿ ನಮ್ಗೆ ಮೀಜು ಹೊಡೆದ್ಬಿಟ್ಟು ಜನಕ್ಕೆಲ್ಲಿಯೋದು. ಆಮೇಲೆ ಯಾವ್ದನ ಬಯಲ್ಲಿ ಇದು ಅಕ್ಲಿ ಹಿಡಿಯಕ್ ಹೋಗ್ಬೇಕು. ಅದನ್ನ ಅರ್ಥ ಆಗತ್ತಾರ ಹೇಳ, ಅಕ್ಲಿ ಹಿಡಿಯೋದಂದ್ರೆ ಏನು? ಅಕ್ಲಿ ಹಿಡಿಯೋದಂದ್ರೆ ಎಲ್ಲಾನ ಬಾಯೊಳಗೆ ಗೂಡ್ ಮಾಡಿರತ್ತಲ್ಲ ಅದನ್ನ ಹೋಗ್ಬಿಟ್ಟು ಇಟ್ಕೊಳೋದು, ಅದನ್ನ ಇಟ್ಕೊಂಡ್ ಬಂದು ಸುಟ್ಕೊಂಡು ತಿನ್ನೋದು. ಅದಕ್ಕೆಲ್ಲ ಗುರು ಯಾರು? ಗುರು ಇವ್ರೆ. ಈ ತರ ಮಾಡಿರೋದು ಎಲ್ಲ ನಾವು ಇದು ಲೈಫ್ ಸ್ಟೈಲು ನಮ್ಮನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಸಿಂಪಲ್ ಸುಮಾರು ಜನ ನಿಮ್ಮನ್ನ ಕೇಳಿದ್ರೆ ಏನ್ ನಿಮ್ ಫಿಟ್ನೆಸ್ ಸೀಕ್ರೆಟ್ ಅಂದ್ರೆ ನಿಮ್ ಬಿಫೋರ್ ಇಂದ ನೀವು ಮಾಡ್ಕೊಂಡ್ ಬಂದಿರೋದೆಲ್ಲ ಇದೇ 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 ರೀಸನ್ ಇಷ್ಟೇ. ಜಂಕ್ ಫುಡ್ ತಿನ್ನಬಾರ್ದು, ಒಳ್ಳೆ ಊಟ ಮಾಡ್ಬೇಕು, ಮನೆ ಅಡಿಗೆ ತಿನ್ಬೇಕು, ಆರೋಗ್ಯ ಕೆಡಲ್ಲ. ಅದು ಬಿಟ್ಬಿಟ್ಟು ಎಲ್ಲ ಆನ್ಲೈನ್ ಅಲ್ಲೇ ತಿಂತೀನಿ ಅಂದ್ರೆ ಲೈನ್ ಹಾಸ್ಪಿಟಲ್ ಹೋಗ್ಬೇಕಾಗತ್ತೆ ಅಷ್ಟೇ. ನೋಡಿ ಇವಾಗ್ಲೂ ನಾವೆಲ್ಲ ಮುದ್ದೆನೆ ಹತ್ತಿರತ್ತು ನೋಡಿ, ಇವನು ಅಷ್ಟೇನೆ ನೋಡಿ ಹೆಂಗಿದೆ ಗೊತ್ತಾಗತ್ತೆ ಇಷ್ಟು ನೀಟ್ ಹೆಂಗು ಫಿಸಿಕ್
ನೋಡಿ ಫುಲ್ ನೋಡೋಗಿದ್ದಾನೆ. ಹೌದಲ್ಲ, ಇವ್ರನ್ನ ಮೇಕ್ ಓವರ್ ಮಾಡಿಸ್ಬಿಟ್ರೆ ಮುಗಿತ ಅಷ್ಟೇ. ಎಷ್ಟು ಹೆಂಗಾಗಿದ್ದಾನೆ ಇವತ್ತಿಗೂ ಫ್ಯಾಟ್ ಇಲ್ಲ. ಹೌದು, ಯಾಕಂದ್ರೆ ನಡೆದು 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 ಫ್ಯಾಟ್ ಇಲ್ಲಮ್ಮ. ಅವಾಗ ನೀವು ಹೆಲ್ದಿ ಆಗಿರ್ತೀವಿ. ಇವಾಗ ಹಂಗಲ್ವಲ್ಲಪ್ಪ, ಬೇರೆ ಕೆಲಸ ಮಾಡಕ್ ಹೋದ್ರೆ ನಮ್ಗೆ ಸುಸ್ತಾಗತ್ತೆ. ಹಂಗೆ ನಾನು ಅವ್ನಿಗೆ ಇಬ್ರು ಒಂದೇ ವಯಸ್ಸು, ಒಂದೇ ವಯಸ್ಸ. ಅದೇ ಆಲ್ಮೋಸ್ಟ್ ನಾವಿಬ್ರು ನೋಡು ಹಂಗೆ ಇದ್ದೀವಿ, ನೀಟಾಗಿ ಸ್ಲಿಮ್ ಆಗಿ. ಇದು ಫಿಟ್ನೆಸ್ ಮೈಂಟೈನ್ ಮಾಡೋದಂದ್ರೆ ಈಗ ನಿಜವಾದ ಜಿಮ್ಮು, ಕೆಲಸ ಮಾಡೋದು ಕೆಲಸ ಮಾಡೋದೇ ಜಿಮ್ಮು. ಹೌದು ನೋಡಪ್ಪ, ನೀವು ತೋರಿಸಪ್ಪ ಯಾರನ್ನ ಹೇಳ್ತೀರ ನಮ್ಮ ಫಿಫ್ಟಿ ಇಯರ್ಸ್ ಅಂತ. ನೋಡಪ್ಪ ಇಲ್ಲ ಡ್ಯಾನ್ಸ್ ಅಂತ ಮಾಡಿದ್ರೆ.